ನೋಡುವ ಶಕ್ರೆ ಒಂದು ನೋಡಿಡೋದಲ್ಲಿ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳ ಬಗ್ಗೆ ಇಡೋದೇ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಇವಳಿಗೆ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಒಂದು ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಿ ಇದಕ್ಕೆ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡುವ ಶಕ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಇದಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ಎಷ್ಟು ಇರುತ್ತೆ ಮತ್ತು ಈ ಪ್ರಾರಂಭ ದಿನಾಂಕ ಏನಾಗಿರುತ್ತೆ ಮತ್ತು ಕೊನೆ ದಿನಾಂಕ ಏನಾಗಿರುತ್ತೆ ಒಂದೊಂದಾಗಿ ಮಾಹಿತಿ ಇಡೋದಲ್ಲೇ ನಾನು ನಿಮಗೆ ಸಂಪೂರ್ಣ ತಿಳ್ಸಿ ಹೋಗ್ತೇನೆ ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರೆಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡುವ ಶಕ್ರೆ ನಮಗೆ ತುಂಬ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದರೆ ನಮ್ಮ ಕರ್ನಾಟಕ ಒಂದು ಆರೋಗ್ಯ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಇಲ್ಲಿ ಖಾಲಿರೋ ಹುದ್ದೆ ಅಂದರೆ ಒಂದು ಸಾವಿರದ ನಲ್ವತ್ತೆಂಟು ಹುದ್ದೆಗಳಿಗಿಂತ ಅಧಿಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಆದಷ್ಟು ಕರ್ನಾಟಕದ ಎಲ್ಲ ಕಡಿಗಾರದವರು ಈ ಹುದ್ದೆಗೆ ಅರ್ಜಿಗಳು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಮಾಹಿತಿ ಹುಡುಗದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಆದಷ್ಟು ಹುಡುಗಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ಅರ್ಧ ತನಕ ನೋಡ್ರಿ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ ನೋಡೋಕ್ಕೆ ಸಕ್ರೆ ಇದಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಮೊದಲಿಗೆ ಯಾವ ವೆಬ್ಸೈಟ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿದಂತ ಲಾಗಿನ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒಂದು ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ ಒಂದು ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡೋಕ್ಕೆ ಸಕ್ರೆ ಇಲ್ಲಿ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಇದರ ಬಗ್ಗೆ ಏನಾದರೂ ಕೂಡ ಡೌಟ್ಸ್ ಅನಿಸಿದ್ರು ನಮ್ಮ ಕಮೆಂಟ್ ಅಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ಈಗಾಗಲೇ ಒಂದು ಆನ್ಲೈನ್ ಮೂಲಕವಾಗಿ ಅರ್ಜಿ ಕೂಡ ಪ್ರಾರಂಭದಲ್ಲಿದೆ ನೋಡು ಶೇಕರೆ ಕರ್ನಾಟಕದ ಯಾವ್ಯಾವ ಜಿಲ್ಲೆಯಲ್ಲಿ ಹುದ್ದೆಳು ಖಾಲಿ ಅಂದರೆ ಮೊದಲದಾಗಿ ನೋಡೋದಾದರೆ ಇಲ್ಲಿ ಜಿಲ್ಲಾ ಪಂಚಾಯಿತಿ ಆಗಂತ ಆದಂಥ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾಲಿ ಇರೋ ಹುದ್ದೊಳಾಗಿರುತ್ತೆ ಬೀದರ್ನಲ್ಲಿ ಕೂಡ ಈ ಹುದ್ದೆಳು ಖಾಲಿ ಇದಾವೆ ಬಳ್ಳಾರಿಯಲ್ಲಿ ಖಾಲಿ ಇರುವ ಇದೆ ಡೈರೆಕ್ಟಾಗಿ ಖಾಲಿ ಇರೋ ಹುದ್ದೆಗಳು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಯಾವ್ಯಾವ ತಾಲೂಕಿನಲ್ಲಿ ಅಥವಾ ಇಲ್ಲಿ ಜಿಲ್ಲೆಯಲ್ಲಿ ಖಾಲಿ ಇರೋ ಹುದ್ದಳ ಬಗ್ಗೆ ತಿಳಿಸ್ಕೊಡ್ತೀನಿ ಬೆಂಗಳೂರಿನಲ್ಲಿ ಈ ಖಾಲಿರುವ ಹುದ್ದೆ ಆಗಿರುತ್ತೆ ಬೆಳಗಾವಿಯಲ್ಲಿ ಕೂಡ ಈ ಹುದ್ದು ಹುದ್ದೆಗಳು ಖಾಲಿ ಇದ್ದಾವೆ ಚಿಕ್ಕಮಗಳೂರಿನಲ್ಲಿ ಕೂಡ ಖಾಲಿ ಇದ್ದಾವೆ ಮತ್ತು ಜೊತೆಗೆ ಚಾಮರಾಜನಗರದಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇದ್ದಾವೆ ಆದಷ್ಟು ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ಒಂದು ಅರ ಆರೋಗ್ಯ ಇಲಾಖೆಯಿಂದ ಇಲ್ಲಿ ನೋಟಿಫಿಕೇಷನ್ ಬಿಟ್ಟುಕೊಂಡು ಅರ್ಜಿಗಳನ್ನು ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಒಟ್ಟಾರೆ ಹೇಳಬೇಕಂದ್ರೆ ಕರ್ನಾಟಕದ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಯಲ್ಲಿ ಕೆಲಸವನ್ನು ಶುಗೋ ಅವಕಾಶ ಮಾಡಿದ್ದಾರೆ ಆದಷ್ಟು ಅರ್ಜಿ ಸಲ್ಲಿಸಲು ಪ್ರಯತ್ನವನ್ನು ಮಾಡಿ ಮಹಿಳೆಯರು ಕೂಡ ಅವಕಾಶ ಕೊಟ್ಟಿದ್ದಾರೆ ಮತ್ತು ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನಡುಗ ಶಕ್ರೆ ಇಲ್ಲಿ ಖಾಲಿ ಇರುವ ಸಂಸ್ಥೆ ನೋಡೋದಾದ್ರೆ ಯಾವ ಸಂಸ್ಥೆಯಲ್ಲಿ ಈ ಹುದ್ದೆಗಳು ಖಾಲಿ ಅಂದರೆ ಸಂಸ್ಥೆ ಹೆಸರು ರಾಷ್ಟ್ರೀಯ ಆರೋಗ್ಯ ಮಿಷನ್ ಕರ್ನಾಟಕದಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ನೋಡುವ ಶಕ್ರೆ ಪೋಸ್ಟ್ ವಿವರಗಳು ಸಮುದಾಯ ಒಂದು ಆರೋಗ್ಯ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಇದ್ರ ಜೊತೆಗೆ ಇನ್ನೂ ಹಲವಾರು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಖಾಲಿ ಇರೋ ಹುದ್ದೆಗಳು ನೋಡೋದಾದ್ರೆ ಒಂದು ಸಾವಿರದ ನಾಲ್ವತ್ತೆಂಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಪುರುಷರಿಗೆ ಬೇರೆಯಾಗಿ ಪ್ರಕಾರ ಮಾಡಿರ್ತಾರೆ ಮತ್ತು ಮಹಿಳೆಯರಿಗೆ ಬೇರೆ ಪ್ರಕಾರವನ್ನು ಮಾಡಿರ್ತಾರೆ ಅದರಲ್ಲಿ ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಉದ್ಯೋಗದ ಸ್ಥಳ ನೋಡೋದಾದರೆ ವೀಕ್ಷಕರೇ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಸಿಗೋ ಅವಕಾಶ ಅವಕಾಶ ಇರುತ್ತೆ ಮತ್ತು ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ನೀಡುವ ಅವಕಾಶವನ್ನು ಮಾಡಿದ್ದಾರೆ ನೋಡ್ಬೋದು ವೀಕ್ಷಕರೇ ಇದು ಸಂಪೂರ್ಣ ಒಂದು ಆನ್ಲೈನ್ ಆಗಿರುತ್ತೆ ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ ವೆಬ್ಸೈಟ್ ಮೂಲಕವೇ ಒಂದು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇದಿಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿಂದ ಲಾಗಿನ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಸಂಪೂರ್ಣ ಕರ್ನಾಟಕ ಒಂದು ಆರೋಗ್ಯ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಅಲ್ಲಿಂದ್ರೂ ಭೇಟಿ ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ಇಲ್ಲಿ ಖಾಲಿರುವ ಟೋಟಲ್ ಹುದ್ದೆಗಳು ನೋಡೋದಾದರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಖಾಲಿರುವ ಹುದ್ದೆಗಳು ಒಂದು ಸಾವಿರದ ನಲವತ್ತೆಂಟು ಹುದ್ದೆಗೆ ಅರ್ಜಿಗಳನ್ನು ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂದ್ರೆ ಮೊದಲಾಗಿ ನೀವು ಮಾನ್ಯತೆ ಪಡೆದ ಮರಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಅಭ್ಯರ್ಥಿಗಳು ನೋಡ್ಬೋದು ವೀಕ್ಷಕರೇ ಇಲ್ಲಿ ಬಿ ಎಸ್ ಸಿ ಕಂಪ್ಯೂಟರ್ ಆದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಬಿ ಎಸ್ ಸಿ ಇಲ್ಲಿ ಕಂಪ್ಯೂಟರ್ ಆದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಪದವಿ ಕೂಡ ಹೊಂದಿದವರು ಅರ್ಜಿಗಳನ್ನು ಸಲ್ಲಿಸಬೋದಾಗಿರುತ್ತೆ ಬಿ ಎಸ್ ಸಿ ಉತ್ತೀರ್ಣದ ಒಂದು ಪದವಿ ಒಂದು ಇಲ್ಲಿ ಪ್ರಮಾಣ ಪತ್ರ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಆದಷ್ಟು ಇಷ್ಟು ಶೈಕ್ಷಣಿಕ ಅರ್ಹತೆ ಒಳಗೊಂಡವರು ಜೊತೆಗೆ ತತ್ಸಮಾನ ಕೂಡ ಉತ್ತೀರ್ಣದವರು ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ ಇಲ್ಲಿ ವಯಸ್ಸಿನ ಮಿತಿ ನೋಡೋದಾದ ವೀಕ್ಷಕರೇ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕೆ ಇರುತ್ತೆ ಆದಷ್ಟು ಸಡಿಲಿಕೆ ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸೋಕ್ಕಿಂತ ಇಲ್ಲಿ ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಕನಿಷ್ಠವಾಗಿ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಗಳು ಸಲ್ಲಿಸಬಹುದು ಮತ್ತು ಗರಿಷ್ಠ ವಯಸ್ಸು ವರ್ಷದ ಒಳಗಿನವರು ಅರ್ಜಿಗಳು ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ ನೋಡುವ ಶಕ್ರೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಗರಿಷ್ಠ ವಯಸ್ಸಾಗಿರುತ್ತೆ ಒಬಿಸಿ ಅಭ್ಯರ್ಥಿಗೆ ಮೂವತ್ತೈದು ಮತ್ತು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನಲವತ್ತು ವರ್ಷ ಒಳಗಿನವರು ಅರ್ಜಿಗಳು ಸಲ್ಲಿಸಬಹುದು ಇಲ್ಲಿ ಸಡಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಆದಷ್ಟು ಇಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಗಳು ಸಲ್ಲಿಸಬಹುದು ಜೊತೆಗೆ ಸಂಬಳ ಪ್ಯಾಕೇಜ್ ಎಷ್ಟು ಇರುತ್ತೆ ಅಂದರೆ ಕೆಲಸದ ಆಧಾರದ ಮೇಲೆ ಸಂಬಳ ಪ್ಯಾಕೇಜ್ ನೀಡುತ್ತಾರೆ ಒಂದು ಅಂದಾಜಿನ ಮೇಲೆ ಹೇಳಬೇಕಂದ್ರೆ ಮೂವತ್ತು ಐದು ಸಾವಿರಕ್ಕಿಂತ ಅಧಿಕ ಸಂಬಳ ಪ್ಯಾಕೇಜ್ ಇರುತ್ತೆ ನೋಡುವ ಶಕ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಮೊದಲಾಗಿ ಒಂದು ಆನ್ಲೈನ್ ಪರೀಕ್ಷೆ ಇರುತ್ತೆ ಒಂದು ಆನ್ಲೈನ್ ಪರೀಕ್ಷೆ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂದರೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಇಲ್ಲಿವರೆಗೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಒಂದು 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 ಪಠ್ಯಕ್ರಮ ತಿಳಿಸ್ಕೊಡಿ ಅಂದಿದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇವೆ ಮತ್ತು ಒಂದು ಪೋಸ್ಟ್ ಆಫೀಸ್ನಲ್ಲಿ ಅದಂತ ಬೇರೆ ಬೇರೆ ಕರೆದಿದ್ರು ಒಂದು ಬೇರೆ ಬೇರೆ ಕರೆದಿದ್ರೆ ಅದರ ಬಗ್ಗೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಈಗಾಗಲೇ ಕರೆದಿರುವ ಅದರದ್ದೊಂದು ಪಠ್ಯಕ್ರಮ ಬಗ್ಗೆ ಒಡಿ ಮಾಡಿ ತಿಳಿಸ್ಕೊಡಿ ಅಂದರೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ ಆದಷ್ಟು ಇದ್ರ ಬಗ್ಗೆ ಒಂದು ಉಡು ಮಾಡಿ ತಿಳಿಸ್ಕೊಡಿ ಅಂದರೆ ಆದಷ್ಟು ತಿಳಿಸ್ಕೊಡುವ ನಾವು ಪ್ರಯತ್ನವನ್ನು ಮಾಡ್ತೇವೆ ನೋಡುವ ಸಕ್ರೆ ಮದ್ದದಾಗಿ ಆನ್ಲೈನ್ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಇರುತ್ತೆ ಎರಡು ಮೂಲಕವಾಗಿ ನಿಮಗೆ ಆಯ್ಕೆ ಮಾಡ್ಕೊಳ್ತಾರೆ ಜೊತೆಗೆ ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದ್ರೆ ಇಲ್ಲಿ ಎಲ್ಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದ್ನೂರ ಹತ್ತು ರೂಪಾಯಿ ಇರುತ್ತೆ ಎಸ್ ಸಿ ಮತ್ತು ಎಷ್ಟೇ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡು ನೂರ ಐವತ್ತೈದು ರೂಪಾಯಿ ಇರುತ್ತೆ ಆದಷ್ಟು ನಿಮ್ಮ ಕೆಟಗರಿ ನೋಡಿಕೊಂಡು ಅರ್ಜಿಗಳು ಸಲ್ಲಿಸಬಹುದು ಇಷ್ಟು ಅರ್ಜಿ ಶುಲ್ಕ ಇರುತ್ತೆ ಯಾವ ರೀತಿಯಾಗಿ ಅರ್ಜಿಗಳು ಸಲ್ಲಿಸಬೇಕಂದ್ರೆ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇದಿಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿಂದ ಲಾಗಿನ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಪ್ರಮುಖ ದಿನಾಂಕ ಹೊಡೋದಾದರೆ ಈಗ ಇಲ್ಲಿ ಒಂದು ಸ್ವಲ್ಪ ಅರ್ಜಿ ಕೂಡ ಪ್ರಾರಂಭದಲ್ಲಿದೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹೊಡೋದಾದರೆ ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ನವೆಂಬರ್ವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮುಂದಗಡೆ ಹಾಕ್ತಾರೆ ಇಷ್ಟೇ ಅಂತ ಇರೋದಿಲ್ಲ ಮುಂದಗಡೆ ಒಂದು ನವೆಂಬರ್ದಲ್ಲಿ ಕೊನೆಯ ದಿನಾಂಕ ಆಗಿರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಈ ದಿನಾಂಕ ಕೂಡ ವಿಸ್ತರಿಸುತ್ತಾರೆ ಆದಷ್ಟು ಯಾರೂ ಕೂಡ ಇಲ್ಲಿ ಟೆನ್ಷನ್ ಮಾಡ್ಕೊಕ್ ಹೋಗಬೇಡಿ ದಿನಾಂಕ ಮುಗಿಯುತ್ತೆ ದಿನಾಂಕ ಮುಗಿಯುತ್ತೆ ಅಂತ ಎಲ್ಲ ಕೂಡ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಶಕ್ರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟ ಒಂದು ಲೈಕನ್ನು ಕೊಡಿ ಹಾಗೂ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ನಮ್ಮತ್ತೆ ಮುಂದುವರೆಸ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಈ ವಿಡಿಯೋದಲ್ಲಿ ಏನಾರು ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ